छना 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 जेब तू बहना मेल के तिहारे बिड़लू। जय गुरुदेव। ಬೆಳಗ್ಗೆಯಿಂದ ಇವತ್ತು ನನಗೆ ಯಾಕೋ ಈ ಹಾಡೇ ಮನಸ್ಸಿಗೆ ಬರ್ತಾ ಇದೆ. ನಾವೆಲ್ಲ ಸೇರಿ ಇನ್ನೊಂದ್ಸಲ ಈ ಹಾಡನ್ನು ಹಾಡೋಣವಾ? ಜಣ 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 ಜೇಬು ತುಂಬ ಹಣ ಹೇಳಿ ಹಣ ಮೇಲಕ್ಕೆತ್ತಿ ಹಾರಿ ಬಿಡಲು ಠಣ್ ಠಣ ಠಣ ನಿಮಗೆಲ್ಲ ಗೊತ್ತು ಇದು ಹಣಕ್ಕೆ ಸಂಬಂಧಿಸಿದ ಹಾಡು. ಈಗ ನನ್ನ ಬಳಿ ಒಂದಷ್ಟು ನಾಣ್ಯಗಳಿವೆ ನೋಡಿ. ನನ್ನ ಬಳಿ ಇರುವ ನಾಣ್ಯಗಳು ಒಂದು ರೂಪಾಯಿ. ಎಷ್ಟು ಯಾವ ನಾಣ್ಯ? ಒಂದು ರೂಪಾಯಿಯ ನಾಣ್ಯಗಳು ನನ್ನ ಹತ್ರ ಇಲ್ಲಿ ಇವೆ. ಈಗ ನನ್ನ ಬಳಿ ಒಂದು ರೂಪಾಯಿಯ ನಾಣ್ಯಗಳು ಎಷ್ಟಿವೆ? ಒಂದು ರೂಪಾಯಿಯ ನಾಣ್ಯಗಳು ಎಷ್ಟು ಇವೆ ಕಾಣಿಸ್ತಾ ಇದೆಯಾ? ಲೆಕ್ಕ ಮಾಡ್ತೀರಾ? ಒಂದು ಎರಡು ಮೂರು ನಾಲ್ಕು ಐದು. ಒಂದು ರೂಪಾಯಿಯ ಎಷ್ಟು ನಾಣ್ಯಗಳಿವೆ? ಒಂದು ರೂಪಾಯಿಯ ಐದು ನಾಣ್ಯಗಳಿವೆ. ಅಂದರೆ ನನ್ನ ಬಳಿ ಇರುವ ಹಣ ಎಷ್ಟು ಲೆಕ್ಕ ಮಾಡೋಕ್ಕಾಗತ್ತಾ? ಒಂದು 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 ಎಲ್ಲನೂ ಆ್ಯಡ್ ಮಾಡಿದ್ರೆ ಕೂಡಿಸಿದರೆ ಬರುವ ಮೊತ್ತವೇ ನನ್ನ ಬಳಿ ಇರುವ ಹಣ ಆಗುತ್ತೆ. ಎಷ್ಟು ನನ್ನ ಬಳಿ ಇರುವ ಹಣ? ನನ್ನ ಬಳಿ ಒಟ್ಟು ಎಷ್ಟು ಹಣವಿದೆ? ಈಗ ಮತ್ತೆ ಲೆಕ್ಕ ಮಾಡಿ. ಒಂದು ಎರಡು ಮೂರು ನಾಲ್ಕು ಐದು. ಒಟ್ಟು ಐದು ರೂಪಾಯಿ ಇದೆ. ಅಂದರೆ ಒಟ್ಟು ನನ್ನ ಬಳಿ ಇರುವ ಒಟ್ಟು ಹಣ ಐದು ರೂಪಾಯಿಗಳು ಅಲ್ವಾ? ಒಟ್ಟು ಹಣ ಐದು ರೂಪಾಯಿಗಳು. ಓ ಹಣ ನಾ ಐದು ಐ, ಈ ಮೂರು ಅಕ್ಷರವನ್ನು ಇವತ್ತು ನಾವು ಕಲಿಯೋಕ್ಕೆ ಹೊರಟಿದ್ದೀವಿ. ಓ ನ ಮತ್ತೆ ಐ. ಶುರು ಮಾಡೋಣ ಮಕ್ಕಳೇ. ಇಲ್ಲಿ ನಿಮಗೆ ಎಷ್ಟೊಂದು ಅಕ್ಷರಗಳು ಕಾಣಿಸ್ತಾ ಇವೆ ಅಲ್ಲ? ಕನ್ನಡದಲ್ಲಿರುವ ಎಲ್ಲ ಅಕ್ಷರಗಳನ್ನು ಸೇರಿಸಿ ಅದಕ್ಕೆ ನಾವು ಕನ್ನಡ ವರ್ಣಮಾಲೆ ಅಂತ ಹೇಳ್ತೀವಿ. ಈ ವರ್ಣಮಾಲೆಯಲ್ಲಿ ನಾವೀಗ ಬಹಳಷ್ಟು ಅಕ್ಷರಗಳನ್ನು ಕಲ್ತ್ಕೊಂಡು ಬಿಟ್ಟಿದ್ದೀವಿ ಅಲ್ಲ. ಇದರಲ್ಲಿ ನಾವು ಯಾವ್ಯಾವ ಅಕ್ಷರಗಳನ್ನು ಕಲ್ತ್ಕೊಂಡಿದ್ದೀವಿ ಅಂತ ನೋಡೋಣ. ಈಗ ನಾನು ಒಂದೊಂದೇ ಅಕ್ಷರ ತೋರಿಸ್ತಾ ಹೋಗ್ತೀನಿ, ನೀವು ಅದನ್ನು ಆ ಅಕ್ಷರ ನಿಮಗೆ ಗೊತ್ತಿದೆಯೋ ಇಲ್ವೋ, ಅದು ಯಾವ ಅಕ್ಷರ ಅಂತ ಹೇಳ್ತಾ ಹೋಗಬೇಕು. ನೀವು ಹೇಳಿದ ಅಕ್ಷರಕ್ಕಷ್ಟೇ ನಾನು ಒಂದೊಂದು ಸರ್ಕಲ್ ವೃತ್ತವನ್ನು ಹಾಕ್ತಾ ಬರ್ತೀನಿ. ಮೊದಲು ಇದರಿಂದ ಶುರು ಮಾಡೋಣ, ಇಲ್ಲಿಂದ ಶುರು ಮಾಡೋಣ. ಈ ಅಕ್ಷರ ಗೊತ್ತಾ ನಿಮಗೆ? ಗೊತ್ತಿದೆ ಅಲ್ಲ. ಅ ಇದು ಗೊತ್ತು. ಆ ಇದು, ಇದು ಕೂಡ ಗೊತ್ತು. ಈ ಇದು ಹೇಳಿ. ಈ ಇದು, ಇದು ಕೂಡ ಹೌದು. ಊ ಇದು ಆಲ್ರೆಡಿ ಕಲ್ತಿದ್ದೀವಿ. ಊ ಮತ್ತೆ ಇದು ಕಲ್ತಿದ್ದೀವ? ಇಲ್ಲ, ಈ ಅಕ್ಷರವನ್ನು ಕಲಿಲಿಲ್ಲ. ಈ ಅಕ್ಷರ ಗೊತ್ತಿದೆ. ಎ ಇದು ಹೌದು. ಎ ಇದು ಕಲ್ತಿದ್ದೀವ? ಇಲ್ಲ, ಇದು ಇದು ಕೂಡ ಇಲ್ಲ. ಮತ್ತೆ ಇದು ಓ ಆಲ್ರೆಡಿ ಕಲ್ತು ಬಿಟ್ಟಿದ್ದೀವಿ. ಓ ಅಲ್ಲ, ಇದು ಹೌ. ಇದು ಕಲ್ತಿದ್ದೀವ? ಆಗಿದೆಯಾ? ಇಲ್ಲ, ಇದು ಇದು ಕೂಡ ಇಲ್ಲ. ಓಕೆ, ಈಗ ಇದು ಇದ ನಮಗೆಲ್ಲ ಗೊತ್ತು. ಕ ಇದು ಕಲ್ತಿದ್ದೀವ? ಇಲ್ಲ, ಇದು ಗೊತ್ತಿದೆ. ಗ ಇದು ಇದು ಇಲ್ಲ. ಇದು ಛ, ಇದು ಚ ನಮಗೆ ಗೊತ್ತಿದೆ. ಇದು ಇಲ್ಲ, ಇದು ಜ. ಇದೆರಡು ಅಕ್ಷರಗಳನ್ನ ಇನ್ನ ಕಲಿಲಿಲ್ಲ. ಇದು ಟ, ಇದು ಕೂಡ ನಮಗೆ ಗೊತ್ತಿದೆ. ಇದು ಇಲ್ಲ, ಇದು ಗೊತ್ತು. ಯಾವ ಅಕ್ಷರ?
ಡ ವೆರಿ ಗುಡ್. ಇದು ಇಲ್ಲ, ಇದು ಇದು ಕೂಡ ನಮಗೆ ಗೊತ್ತಿಲ್ಲ ಇನ್ನು. ಇದು ಇದು ತ, ಇದು ಇಲ್ಲ, ಇದು ಗೊತ್ತಿದೆ ದ. ವೆರಿ ಗುಡ್. ಇದು ಇಲ್ಲ, ಇದು ನ ಅಲ್ಲ, ಇದು ಕೂಡ ನಮಗೆ ಗೊತ್ತಿದೆ. ಇದು ಪ, ಇದು ಇಲ್ಲ, ಇದು ಬ, ಬ ಕೂಡ ಗೊತ್ತು, ಇದು ಗೊತ್ತಿಲ್ಲ. ಇದು ಮ ಗೊತ್ತಿದೆ. ಇದು ಯ, ಇದು ರ, ನಾವು ಕಲಿತ ಮೊದಲ ಅಕ್ಷರ ಅಲ್ವಾ ರ. ಇದು ಆಗಿದೆ ಗೊತ್ತಿದೆ ಲ. ನೆಕ್ಸ್ಟ್ ಇದು ಕೂಡ ಗೊತ್ತು. ನೆಕ್ಸ್ಟ್ ಇದು ಗೊತ್ತಿದೆ. ಇದು ಶ, ಇದು ಶ, ಇದು ಶ, ಇದು ಸ, ಇದು ಕೂಡ ಗೊತ್ತಿದೆ, ಇದು ಕೂಡ ಆಗಿದೆ. ಹ, ಇದು ಮತ್ತೆ ಇದು ಲ. ವಾವ್, ಎಷ್ಟೊಂದು ಅಕ್ಷರಗಳನ್ನು ಕಲ್ತ್ಕೊಂಡು ಬಿಟ್ಟಿದ್ದೀವಿ ನಾವು ಅಲ್ವಾ. ಬಹುತೇಕ ಎಲ್ಲ ಅಕ್ಷರಗಳು ಆಗ್ಬಿಟ್ಟಿವೆ, ಇನ್ನು ಕೆಲವೇ ಕೆಲವು ಅಕ್ಷರಗಳು ಉಳಿದಿವೆ, ಅದನ್ನು ಕೂಡ ನಾವು ಬೇಗ ಕಲ್ತು ಬಿಡೋಣ. ಈಗ ಮುಂದಿನ ಚಿತ್ರಕ್ಕೆ ಹೋಗೋಣ. ಈ ಚಿತ್ರದಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆ? ಹೌದು, ಇದು ಹಣ ಅಂದರೆ ಇದು ನೋಟು. ಇದು ಎಷ್ಟು ರೂಪಾಯಿಯ ನೋಟು? ಇದು ಇಲ್ಲಿದೆ ಅಲ್ಲ, ಇದು 5 ರೂಪಾಯಿಯ ನೋಟು. ಎಷ್ಟು? 5. ಇದು 5. ಇಲ್ಲಿ ನೀಲಿ ಬಣ್ಣದಲ್ಲಿರುವ ಅಕ್ಷರಗಳನ್ನು ಗಮನಿಸ್ತಾ ಬನ್ನಿ. ಇದು ಕೂಡ ನೋಟು. ಇದು ಎಷ್ಟು ರೂಪಾಯಿ ನೋಟು? ಇದು ನೋಡಿ, ಇಲ್ಲಿ ಇಲ್ಲಿ ನಂಬರ್ ಇದೆ, ಕಾಣಿಸ್ತಾ ಇದೆಯಲ್ಲ, ಇದು 50. ಇದು 5, ಇದು 50. ಏನಂತೀವಿ, 50 ಗೆ 50, ಐ 50. ಇದು ಏನು? ಇದು ಯಾವ ಹೂವು? ಇದು ನಿಮಗೆಲ್ಲ ಗೊತ್ತು, ದಾಸವಾಳ ಹೂವು, ಹೈಬಿಸ್ಕಸ್. ಆದರೆ ಇದಕ್ಕೆ ನಾವು ಐದಳ ಅಂತ ಕರಿತೀವಿ. ಯಾಕೆ ಐದಳ ಅಂತ ಕರಿತೀವಿ? ಇದರಲ್ಲಿ ಎಷ್ಟು ದಳಗಳಿವೆ ಅಂದರೆ ಎಷ್ಟು ಹೆಸಳುಗಳಿವೆ ಅಂದರೆ ಪೆಟಲ್ಸ್ ಎಷ್ಟಿವೆ? 1, 2, 3, 4, 5. 5 ದಳಗಳಿರುವುದರಿಂದ ಈ ಹೂವಿಗೆ ನಾವು ಐದಳ ಅಂತಲೂ ಕರಿತೀವಿ. ಇದು ಐದಳ. ಮತ್ತೆ ಇಲ್ಲಿ ಎಷ್ಟು ಮಕ್ಕಳು ಓದುತ್ತಿದ್ದಾರೆ? ಇಲ್ಲಿ ಎಷ್ಟು ಮಕ್ಕಳು ಓದುತ್ತಿದ್ದಾರೆ? ಇಲ್ಲಿ ಕೌಂಟ್ ಮಾಡಿ, 1, 2, 3, 4, 5 ಅಂದರೆ 1, 2, 3, 4, 5. ಎಷ್ಟು? 5. ಇವರು 5 ಮಕ್ಕಳು. ಇಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲಿ ನೀಲಿ ಅಕ್ಷರದಲ್ಲಿರುವ ನೀಲಿ ಬಣ್ಣದಲ್ಲಿರುವ ಅಕ್ಷರಗಳು ಐ. ಯಾವುದಿದು? ಇದು ಐ, ಹೊಸ ಅಕ್ಷರ, ಇವತ್ತಿನ ಹೊಸ ಅಕ್ಷರ ಇದು. ಇದು ಐ. ಈಗ ಐಯನ್ನು ನಾವು ಹೀಗೆ ಬರಿತೀವಿ. ಹೇಗೆ ಬರಿತೀವಿ? ಇದು ಐ, ಐ. ಮುಂದಿನ ಅಕ್ಷರಕ್ಕೆ ಹೋಗೋಣ. ಇಲ್ಲಿ ಏನ್ ಕಾಣಿಸ್ತಾ ಇದೆ ನಿಮಗೆ? ಇದು ಯಾವ ಮರ? ಮರ ಏನಾಗಿದೆ? ಒಣಗಿ ಹೋಗಿದೆ ಅಂದ್ರೆ ಒಣ ಮರ. ಏನಿದು? ಒಣ ಮರ. ಮರ ಒಣಗಿ ಹೋಗಿದೆ, ಒಣ ಮರ. ಇಲ್ಲಿ ಬ್ರೌನ್ ಅಂದ್ರೆ ಕಂದು ಬಣ್ಣದ ಅಕ್ಷರವನ್ನ ನೋಡಿ, ಇದು ಒಣ ಮರ. ಇಲ್ಲಿ ನಿಮಗೆ ಎಷ್ಟು ಮನುಷ್ಯರು ಕಾಣ್ತಾರೆ? ಈ ಚಿತ್ರದಲ್ಲಿ ಎಷ್ಟು ಮನುಷ್ಯರು ಕಾಣ್ತಾರೆ? ಹೌದು, ಇಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಕಾಣಿಸ್ತಿದ್ದಾನೆ. ಒಬ್ಬ ಮನುಷ್ಯ, ಒಬ್ಬ, ಓ, ಒಬ್ಬ ಮನುಷ್ಯ. ಇದು ಮಾತ್ರ ನಿಮಗೆ ಎಲ್ಲರಿಗೂ ಗೊತ್ತು ಅಲ್ವಾ? ಏನಿದು? ಕೇಳೋದಕ್ಕೂ ಮೊದಲೇ ಹೇಳ್ಬಿಡ್ತಾ ಇದ್ದೀರಾ, ಇದು ಒಬ್ಬಟ್ಟು. ಓ, ಒಬ್ಬಟ್ಟು ಅಂದ್ರೆ ಇದು ಒಣ ಮರ. ಓ, ಒಬ್ಬ, ಓ, ಒಬ್ಬಟ್ಟು. ಇದನ್ನು ಓ, ಓವನ್ನು ನಾವು ಹೇಗೆ ಬರಿತೀವಿ? ಇದು ಓ. ನಿಮಗೆ ಗೊತ್ತು, ಓ ನಾವು ಕಲ್ತಿದ್ದೀವಿ ಓಲಗ,
ಅದನ್ನು ನಾವು ಕಲ್ತಿದ್ದೀವಿ. ಇದು ಓ, ಅದು ದೀರ್ಘವಾದ ಓ, ಓ ಅದು. ಇದು ಓ ಅಷ್ಟೆ. ಇದು ಒಂದು, ಒಬ್ಬಟ್ಟು, ಒಣಮರ ಈ ಥರ ಹೇಳ್ತೀವಿ. ಈಗ ಮುಂದಿನ ಚಿತ್ರವನ್ನು ನೋಡೋಣ ಮಕ್ಕಳೇ. ಇದು ಏನು? ಇದು ಕಣ ಅಂತ ಕರಿತೀವಿ. ಇದು ಇದು ಧಾನ್ಯಗಳನ್ನು, ನಾವು ಧಾನ್ಯಗಳ ಪೈರನ್ನು ಹೊಲದಿಂದ ಕಿತ್ತ ಮೇಲೆ ತಂದು ಅದನ್ನು ಸ್ವಚ್ಛ ಮಾಡಬೇಕಲ್ವಾ, ಕ್ಲೀನ್ ಮಾಡಬೇಕಲ್ವಾ. ಅದಕ್ಕಾಗಿ ಒಂದು ಜಾಗವನ್ನು, ಹೊಲದಲ್ಲೇ ಒಂದು ಸ್ವಲ್ಪ ಜಾಗವನ್ನು ಈ ರೀತಿಯಾಗಿ ಮಾಡಿರ್ತಾರೆ. ಬರೀ ಮಣ್ಣು ಕಲ್ಲುಗಳಿಂದ ಕೂಡಿದ ಹೊಲವನ್ನು ಈ ರೀತಿಯಾಗಿ ಸ್ವಲ್ಪ ಸ್ವಚ್ಛ ಮಾಡಿ ಇಟ್ಕೊಂಡಿರ್ತಾರೆ. ಆ ಜಾಗವನ್ನು ಕಣ ಅಂತ ಹೇಳ್ತೀವಿ. ಈ ಕಣದಲ್ಲಿ ಏನು ಮಾಡ್ತಾರೆ? ಈಗ ನಾನೊಂದು ಉದಾಹರಣೆ ಹೇಳ್ತೀನಿ. ನಾವು ಅನ್ನವನ್ನು ಯಾವುದರಿಂದ ಮಾಡ್ತೀವಿ? ಅನ್ನವನ್ನು ಅಕ್ಕಿಯಿಂದ ಮಾಡ್ತೀವಿ. ಅಕ್ಕಿಯನ್ನು ಯಾವುದರಿಂದ ಮಾಡ್ತೀವಿ? ಯಾವುದರಿಂದ ಬರುತ್ತೆ ಅಕ್ಕಿ? ಎಲ್ಲಿಂದ ಬರುತ್ತೆ? ಭತ್ತದಿಂದ ಅಕ್ಕಿ ಆಗುತ್ತೆ. ಭತ್ತದ ಕಾಳಿಂದ ಅಕ್ಕಿ ಆಗುತ್ತೆ. ನೋಡಿ ಮಕ್ಕಳೇ, ಇದು ಭತ್ತದ ಪೈರು. ಈ ಪೈರಿನಲ್ಲಿ, ಈ ಪೈರಿನಲ್ಲಿ ಭತ್ತದ ತೆನೆ ಆಗಿದೆ ನೋಡಿ. ಇದು ಭತ್ತದ ತೆನೆ, ಚಿಕ್ಕ ಚಿಕ್ಕ ಕಾಳುಗಳಿವೆಲ್ಲ, ಇವೆಲ್ಲ ಭತ್ತ. ಈ ಭತ್ತದ ಪೈರನ್ನ ಕಟಾವು ಮಾಡಿದ ಮೇಲೆ, ಅಂದ್ರೆ ಕೊಯ್ದ ಮೇಲೆ, ಅದನ್ನ ಏನ್ ಮಾಡಬೇಕು? ಆ ಗಿಡದಿಂದ ಕಾಳುಗಳನ್ನ ಬೇರ್ಪಡಿಸಬೇಕು ಅಲ್ವಾ? ಹಾಗೆ ಬೇರ್ಪಡಿಸುವುದನ್ನ ನೋಡಿ, ಇಲ್ಲಿ ನೋಡಿ. ಅದನ್ನ ಒಂದು ಕಲ್ಲಿಗೆ ಅಥವಾ ಗಟ್ಟಿಯಾದ ವಸ್ತುವಿಗೆ ಅದನ್ನ ಬಡಿದು ಬಡಿದು ಈ ಕಾಳುಗಳನ್ನ ಬೇರ್ಪಡಿಸ್ತಾರೆ. ಆ ಚಿಕ್ಕ ಚಿಕ್ಕ ಕಾಳುಗಳು, ಕಡ್ಡಿ, ಕಸ ಎಲ್ಲ ಸೇರ್ಕೊಂಡಿರುತ್ತಲ್ಲ, ಈ ಕಾಳುಗಳನ್ನ ಆಮೇಲೆ ಏನ್ ಮಾಡ್ತಾರೆ? ಯಂತ್ರದ ಸಹಾಯದಿಂದ ಅಥವಾ ಮನುಷ್ಯರೇ ಅದನ್ನ ಸ್ವಚ್ಛ ಮಾಡ್ತಾರೆ. ಸ್ವಚ್ಛ ಮಾಡಿ ಸ್ವಚ್ಛ ಭತ್ತದ ಕಾಳುಗಳನ್ನಾಗಿ ಮಾಡ್ತಾರೆ. ಅದು ಆಮೇಲೆ ಭತ್ತದ ಮೇಲಿನ ಅದು ಪೀಲ್ ತರ ಇರುತ್ತೆ, ಸಿಪ್ಪೆ ತರ, ಅದನ್ನ ತೆಗೆದು ಬಿಟ್ಟು ಅದು ಅಕ್ಕಿ ಆಗತ್ತೆ. ನೋಡಿ ಮಕ್ಕಳೇ, ಬರೀ ಬೆಳೆ ಬೆಳೆದ್ರೆ ಆಗ್ಲಿಲ್ಲ, ಬೆಳೆದ ನಂತರವೂ ರೈತರು ಎಷ್ಟೊಂದು ಶ್ರಮ ವಹಿಸಿ ನಮಗೆ ಈ ದವಸ ಧಾನ್ಯವನ್ನ ಒದಗಿಸ್ತಾರೆ ಅಲ್ವಾ? ಎಷ್ಟೊಂದು ಕಷ್ಟಪಡ್ತಾರೆ. ಈಗ ಇದು ಏನು? ಕಣ. ಕಣ ಅಂದ್ರೆ ನಿಮ್ಗೆ ಈಗ ಅರ್ಥ ಆಯ್ತು ಅಲ್ವಾ? ಭತ್ತ ಅಥವಾ ಯಾವುದೇ ಧಾನ್ಯವನ್ನ ಸ್ವಚ್ಛಗೊಳಿಸಲು ತಯಾರು ಮಾಡಿದ ಒಂದು ಜಾಗಕ್ಕೆ ಕಣ ಅಂತ ಹೇಳ್ತೀವಿ. ಇದು ಕಣ. ಇದೇನು? ಇದು ಗೊತ್ತು ನಿಮ್ಗೆ, ಹಣ. ಇದು ಹಣದ ಕಂತೆ, ಇದು ಹಣ. ಇಲ್ಲಿ ನಾವು ಪರ್ಪಲ್ ಕಲರ್ ಅಂದ್ರೆ ನೇರಳೆ ಬಣ್ಣದ ಅಕ್ಷರವನ್ನ ನೋಡಿ. ಈ ಅಕ್ಷರವೇ ನ. ನ ಇದು ಕಣ, ಇದು ಹಣ. ನ ವನ್ನ ನಾವು ಹೇಗೆ ಬರಿತೀವಿ? ಇದು ನ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನ. ಏನಿದು? ಇದು ನ. ಮಕ್ಕಳೇ, ಇವತ್ತು ನಾವು ಮೂರು ಅಕ್ಷರಗಳನ್ನ ಕಲಿತ್ಕೊಂಡ್ವಿ. ಅದನ್ನ ಈಗ ಬರೆಯೋಣಲ್ಲ. ಈಗ ನಮ್ಮ ಬರೆಯುವ ಸಮಯ. ಇವತ್ತಿನ ದಿನಾಂಕವನ್ನ ಬರೆಯೋಣ. 9 ಸೆಪ್ಟೆಂಬರ್, ಅಂದರೆ 9/2020, 2020. ಮೊದಲಿಗೆ ನಾವು ಇವತ್ತು ನವನ್ನು ಬರೆಯೋಣ. ನ ನ ನ ಟವನ್ನು ಬರಿತೀವಲ್ಲ, ಅದೇ ಥರ ಉಲ್ಟಾ ಇರುತ್ತೆ. ನ ನೀವು ಈಗಾಗಲೇ ನೋಡಿದ್ದೀರ, ಇದು ನ, ಇದು ನ. ನ ಈಗ ನಾವು ಓ ಬರೆಯೋಣ. ಓ, ಓವನ್ನು ಬರೆಯುವುದು ತುಂಬ ಸುಲಭ. ನೀವು ಈಗಾಗಲೇ ಓ ಬರೆಯೋದು ಕಲ್ತಿದ್ದೀರಾ. ಇಷ್ಟೇ ಇಷ್ಟೇ ಬರೆದ್ರೆ ಓ ಆಗತ್ತೆ. ಓ ಓ ಓ ಓ
ಒ. ಈಗ ನಾವು ಐಯನ್ನು ಬರೆಯೋಣ. ಐ ನಾವು ಎ ಬರಿತೀವಲ್ಲ ಅದೇ ಥರನೇ ಪ್ರಾರಂಭ ಮಾಡ್ತೀವಿ ಬರೆಯೋಕ್ಕೆ, ಶುರು ಮಾಡೋದು ಎ ಬರೆದ ಥರನೇ. ಹೀಗೆ 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 ಮೇಲೆ ಹೋದ್ಮೇಲೆ ಮತ್ತೆ ಹೀಗೆ ಮಾಡ್ತೀವಿ. ಇದು ಐ. ನೋಡಿ ಇನ್ನೊಮ್ಮೆ, ಐ ಐ. ಇನ್ನೊಮ್ಮೆ ಬರೆಯೋಣ, ಐ ಐ. ಇಲ್ಲಿ ಒಂದು ಲೈನ್ ಬಿಟ್ಟು ಇದು ನಿಮ್ಮ ಹೋಮ್ ಅಸೈನ್ಮೆಂಟ್. ಇಲ್ಲಿ ಕೆಳಗಡೆ ಕಾಲಮನ್ನು ತುಂಬಿಸಿ ಅಭ್ಯಾಸ ಮಾಡಿ. ಮಕ್ಕಳೇ, ಇವತ್ತು ನಾವು ಕಣ ಮತ್ತು ಹಣದ ಬಗ್ಗೆ ಮಾತಾಡ್ತಾ ಇದ್ವಿ. ಹಣ ನಮ್ಮೆಲ್ಲರಿಗೂ ಬೇಕೇ ಬೇಕು. ಯಾವುದೇ ಒಂದು ಚಿಕ್ಕ ವಸ್ತುವನ್ನು ಕೊಂಡ್ಕೊಳ್ಳೋದಿದ್ರೂ ನಾವು ಹಣ ಕೊಟ್ಟೆ ಕೊಂಡ್ಕೊಳ್ಬೇಕು. ಹಾಗಾದರೆ ಹಣ ಎಲ್ರಿಗೂ ಮುಖ್ಯ. ಕಣದಲ್ಲಿ ಕೆಲಸ ಮಾಡುವ ರೈತ ಮಾತ್ರ ಕಷ್ಟಪಡ್ತಾನ ಹಣವನ್ನು ಸಂಪಾದನೆ ಮಾಡೋಕ್ಕೆ? ಇಲ್ಲ, ಹಣ ಸಂಪಾದನೆ ಮಾಡಲು ಪ್ರತಿಯೊಬ್ಬರೂ ಕಷ್ಟಪಡಲೇಬೇಕು, ಕೆಲಸ ಮಾಡಲೇಬೇಕು. ನಮ್ಮ ತಂದೆ ತಾಯಿಗಳು ಕೂಡ ಕಷ್ಟಪಟ್ಟೆ ಕೆಲಸ ಮಾಡ್ತಾರೆ, ಸಂಪಾದನೆಯನ್ನು ಮಾಡ್ತಾರೆ. ಅವ್ರಿಗೂ ಕೂಡ ಆಟ ಆಡಿಕೊಂಡು ಟಿ ವಿ ನೋಡಿಕೊಂಡು ಆರಾಮಾಗಿರಬೇಕು ಅಂತ ಅನಿಸತ್ತೆ ಅಲ್ವಾ? ಆದರೆ ಹಾಗಿರೋಕ್ಕೆ ಆಗಲ್ಲ, ಅವರು ಕೂಡ ಕೆಲಸ ಮಾಡಲೇಬೇಕು. ಅದಕ್ಕೆಂದರೆ ಅವರು ಸಂಪಾದನೆ ಮಾಡಿದ ಹಣವನ್ನು ನಾವು ಸುಮ್ಮ ಸುಮ್ಮನೆ ಹಠ ಮಾಡಿ ಸಿಕ್ಕಿದ್ದನ್ನು ಕೊಂಡ್ಕೊಂಡು ವ್ಯರ್ಥ ಮಾಡದೆ ಬೇಕಾಗಿರೋ ನಮಗೆ ಯಾವುದು ಅವಶ್ಯಕತೆ ಇದೆಯೋ ಅವಷ್ಟನ್ನೇ ಕೊಂಡ್ಕೊಂಡು ಹಣವನ್ನು ಉಳಿಸಿ ನಾವು ಕೂಡ ಅವರಿಗೆ ಸಹಾಯವನ್ನು ಮಾಡೋಣ, ಅವರ ದುಡಿಮೆಗೆ ಗೌರವವನ್ನು ಕೊಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸೋಣ. ಮತ್ತೆ ಸಿಗೋಣ. ಜೈ ಗುರುದೇವ್.